समस्त ಎಲ್ಲ ಆತ್ಮೀಯರಿಗೂ ನನ್ನ ಶರಣು ಶರಣಾರ್ಥಿಗಳು ನಾನು ಶ್ರೀದೇವಿ ಹೋಗರ್ ಬೀದರ್ ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ಬಂದು ಕುಂತೀನಿ ನನ್ನದೊಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಬೇಕು ಅನ್ನುವಂಥ ಆಶಯದೊಂದಿಗೆ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುವುತ್ತಿರುವ ಆ ಪರಮೇಶ್ವರನನ್ನು ಒಂದು ಕ್ಷಣ ಎನ್ನೋ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನಮ್ಮ ಅಣ್ಣ ಮಲ್ಲಪ್ಪ ನಿಂಬರ್ಗಿ ಅವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮದು ಶರಣು ಹಲ್ಮಲ್ಲಿ ಅವರು ಸಮೇತ ಆಗಮಿಸಿದ್ದಾರೆ, ಅವರಿಗೂ ಕೂಡ. ಜೊತೆಗೆ ಬಸನ್ಗೌಡ ಮೇಟಿ ಅಣ್ಣ ಬಂದರ, ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿ. ಜೊತೆಗೆ ರಾಜರೆಡ್ಡಿ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿ. ಯಾಕೋ ನಮ್ಮ ರಾಜರೆಡ್ಡಿ ಅಣ್ಣ ಈಗೀಗ ಕಾಣಿಸ್ತಾ ಇಲ್ಲ, ಭಾಳ ಬ್ಯುಸಿಯಾಗಿರೋನು ಅಂದ್ಕೊಂಡಿದ್ದೀನಿ. ಜೊತೆಗೆ ಮತ್ತೆ ಆಗಮಿಸಿರುವಂಥ ಸಮಸ್ತ ಎಲ್ಲ ಆತ್ಮೀಯರಿಗೂ ಸಮೇತ, ಹಾಗೆ ನಮ್ಮ ಪ್ರೇಮ ಅಕ್ಕನೂ ಸಮೇತ ಆಗಮಿಸಿದ್ದಾರೆ, ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಅನ್ನಪೂರ್ಣ ರುದ್ರಗೌಡರ ಅಕ್ಕನೂ ಸಮೇತ ಬಂದಾರೆ, ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮದು ಧನರಾಜ್ ದುಡ್ಡೆಯವರಿಗೂ ಸಮೇತ ಶರಣು ಶರಣಾರ್ಥಿ, ಪ್ರತಿಯೊಬ್ಬರಿಗೂ ಸಮೇತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತು ಒಂದು ಸ್ವಲ್ಪ ಹೊಸದಾದ ವಿಚಾರಗಳನ್ನು ಹೇಳಬೇಕು ನಿಮ್ಗೆ ಅಂಥೇಳಿ ಅಂದ್ಕೊಂಡು ನಿಮ್ಮ ಎದುರಿಗೆ ಬಂದು ಕುಂತೀನಿ. ಹಾಗೆ ನಮ್ಮ ಆತ್ಮೀಯ ಸಹೋದರಿ ನಂದಿನಿ ವಳ್ಸೆ ಅವರಿಗೂ ಸಮೇತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ವೀರೇಂದ್ರ ಅಣ್ಣನೂ ಸಮೇತ, ವೀರೇಂದ್ರ ಪಾಟೀಲ್ ಅಣ್ಣ ಬಂದರ ಅವರಿಗೂ ಕೂಡ ಇವತ್ತು ನಿಮಗೆ ಏನು ಹೇಳಬೇಕಂತ ಯೋಚನೆಗಳನ್ನು ಮಾಡ್ತೀನಿ ಅಂದ್ರೆ, ಭಾಳ ಸಲ ಈಗೀಗ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡಿನೊಳಗೆ ಏನು ಬಂದದಂದ್ರೆ, ಅಕ್ಷರ ಜ್ಞಾನ ಯಾರಿಗಿದೆ ಅವ್ರು ಮಾತ್ರ ಬಹಳ ಗ್ರೇಟು ಅಂಥೇಳಿ ಅಂದ್ಕೊಂಡೀವಿ ನಾವು. ಇವತ್ತು ಇದನ್ನು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಬೇಕು ಅಂಥೇಳಿ ಅಂದ್ಕೊಂಡೀನಿ. ಈ ಹಿಂದೆ ಏನಿತ್ತು ನೋಡ್ರಿ, ಅಕ್ಷರ ಬಲ್ಲವರಿಗಿರುವಂಥ ಹಿಂದಿನ ಬೆಲೆಗೂ ಮತ್ತು ಇವತ್ತಿನ ಬೆಲೆಗೂ ಬಹಳಷ್ಟು ಅಜಗಜಾಂತರವಾದಂಥ ಒಂದು ವ್ಯತ್ಯಾಸ ನಾವು ಕಾಣ್ತಾ ಇದ್ದೀವಿ. ನೀವು ನೋಡ್ರಿ, ಬೇಕಾದ್ರೂ ಒಂದು 15-20 ವರ್ಷದ ಆಚೆಗೆ ಒಬ್ರು ಯಾರೋ PhD ಮಾಡ್ಯಾರ ಅಥವಾ ಡಾಕ್ಟ್ರೇಟ್ ಆಗ್ಯದಂದ್ರೆ ಇಡೀ ಜಿಲ್ಲೆ ದಂಗಾಗಿ ಬಿಡ್ತಿತ್ತು, ಇಡೀ ಜಿಲ್ಲೆ, ಒಂದು ಹಳ್ಳಿ ಇಲ್ಲ. ಆದ್ರೆ ಇವತ್ತು ಒಬ್ರು ಯಾರೋ PhD ಮಾಡ್ಯಾರ ಅಂದ್ರೆ ಹಳ್ಳಿ ಊರಲ್ಲಿ ಸಮೇತ ಮಾಡಿರ್ಬೋದು ಬಿಡ್ರಿ. ಅಂದ್ರೆ ಯಾಕೆ ಈ ರೀತಿಯ ವ್ಯತ್ಯಾಸ ಆಯ್ತು? ಸಂಘರ್ಷ, ಕಷ್ಟ, ಹುಡುಕಾಟ ಪ್ರತಿಯೊಂದು ಸಮೇತ ಅವತ್ತು ಅಷ್ಟೇ ಇತ್ತು, ಇವತ್ತು ಅಷ್ಟೇ ಅದ, ಅದ್ರ ಬೆಲೆ ಮಾತ್ರ ಯಾಕೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ವಿಮರ್ಶೆಯನ್ನ ಇವತ್ತು ನಿಮ್ಮ ಜೊತೆಗೆ ನಾನು ಮಾಡಬೇಕು ಅಂತ ಹೇಳಿ ಕುಂತೀನಿ. ಹಾಗಾಗಿ ನಾನು ಇವತ್ತು ಏನು ಕಾನ್ಸೆಪ್ಟನ್ನ ಇಟ್ಕೊಂಡಿನಿ ಅಂದ್ರೆ ಅಕ್ಷರಗಳ ಬಗ್ಗೆ. ಈಗ ಅಣ್ಣ ಒಂದ್ಸಲ ನನ್ನ ಕ್ಲಿಯರ್ ಮಾಡಿರು, ಏನು ಅಂದ್ರೆ ಕ್ಷರ ಅಂದ್ರೆ ಯಾವುದು ನಾಶವಾಗ್ಲಾರ್ದಿರ್ತದ ನೋಡ್ರಿ, ಅದನ್ನ ನಾವು ಅಕ್ಷರ ಅಂತ ಕರಿತೀವಿ. ಈಗ ನಮ್ಮ ಸುತ್ತ ಇರುವಂತವರೆಲ್ಲರಿಗ ಅಕ್ಷರಸ್ಥರು ಅಂತ ನಾವು ಏನಾದರೂ ಕರಿತಾ ಇದ್ದೀವಿ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಅವ್ರ ಹತ್ರ ಏನೋ ಒಂದು ನಾಶವಾಗ್ಲಾರ್ದಂತಹ ಒಂದು ಜ್ಞಾನವನ್ನ ಅವರು ಸಂಪಾದನೆ ಮಾಡಿದ್ದಾರೆ ಅಂತ ಅರ್ಥ. ಅಕ್ಷರಸ್ಥರು ಅಂದ್ರೆ ಅವ್ರ ಹತ್ರ ನಾಶನೇ ಆಗೋದಿಲ್ಲ, ಅವ್ರು ಇರ್ತಾರ ಬಿಡ್ತಾರ ಅದು ಲೆಕ್ಕಕ್ಕೆ ಇಲ್ಲ, ಅಥವಾ ಈ ಶರೀರನೂ ಹಿಸಾಬಿಗೆ ಬರೋದಿಲ್ಲ. ಆದ್ರೆ ಇಲ್ಲಿ ಲೆಕ್ಕಕ್ಕೆ ಯಾವ್ದು ಬರ್ತದ ಅಂದ್ರೆ ಆ ಜ್ಞಾನ ಲೆಕ್ಕಕ್ಕೆ ಬಂದಿರ್ತದ. ಹಾಗಾಗಿ ಆ ಜ್ಞಾನವನ್ನ ಅವ್ರು ಏನ್ ಮಾಡಿರ್ತಾರ ಅಂದ್ರೆ ಶಾಶ್ವತವಾಗಿ ಪಡೆದಿರ್ತಾರ, ಮತ್ತೆ ಮುಂದಿನ ಜನಾಂಗಕ್ಕೆ ನೀಡುವಲ್ಲಿ ಅವ್ರು ಬಹಳ ದೊಡ್ಡ ಪಾತ್ರವನ್ನ ವಹಿಸಿರ್ತಾರ. ಹಾಗಾಗಿ ಅವರನ್ನ ಅಕ್ಷರಸ್ಥರು ಅನ್ಬೇಕು ಅಂತೇಳಿ ಈ ಒಂದು ಪದ ಹೇಳ್ತದ, ನಾನು ಹೇಳ್ತಾ ಇಲ್ಲ. ಆದ್ರೆ ನಿಜವಾಗ್ಲೂ ಈ ಅಕ್ಷರವನ್ನ ಒಂದ್ ವೇಳೆ ನಾವು ವ್ಯಾಕರಣಕ್ಕೆ ಬಂದೀವಿ ಅಂತ ತಿಳ್ಕೊರು, ವ್ಯಾಕರಣಕ್ಕೆ ಬಂದ ಅಕ್ಷರ ಅಂದ್ರೆ ಏನು ಅಂದ್ರೆ ಒಂದು ಬರಹ ರೂಪದಲ್ಲಿರುವಂತಹ ಸಂಕೇತಗಳು. ಅಕ್ಷರಗಳು ಅಂದ್ರೆ ಒಂದು ಬರಹ ರೂಪ, ಒಂದು ರೂಪ ಇರ್ತದ, ಅದಕ್ಕೆ ಬರಹ ರೂಪದಲ್ಲಿರುವಂತಹ ಸಂಕೇತಗಳು. ಅದ್ರ ವ್ಯತ್ಯಾಸ ಏನಂದ್ರೆ ಯಾವುದು ಎಲ್ಲಿ ಬಂದು ಕೂಡ್ಬೇಕು ಅಲ್ಲೇ ಬಂದು ಕೂಡ್ಬೇಕು ಅಂದಾಗ ಮಾತ್ರ ಅವು ಅಕ್ಷರ ಅಂತ ಹೇಳಿ ಕಾಣ್ತದ. ಹಾಗೆ ಈಗ ಬಿಡಿ ಬಿಡಿಯಾಗಿ ಬರೆಯೋದು ಅಂತ ಹೇಳ್ತಾರ, ವಾಕ್ಯಗಳಿರ್ತವ, ಪದಗಳಿರ್ತವ, ಇವೆಲ್ಲವೂ ಸೇರಿ ನುಡಿಗಳಾಗಿರ್ತವ, ಸಣ್ಣ ಸಣ್ಣ ಪಾಠ ಆಗಿರ್ತವ, ಗಾದೆ ಮಾತಾಗಿರ್ತವ. ಸಪ್ರೇಟ್ ಸಪ್ರೇಟ್ ಆಗಿ ನಾವು ಏನೇನು ಮಾಡ್ಬೇಕಂತೀವಿ ನೋಡ್ರಿ ಅಕ್ಷರಗಳಲ್ಲಿ, ಅಲ್ಲಿ ಅವೆಲ್ಲವೂ ಮಾಡೋದಕ್ಕೆ ಸಾಧ್ಯ ಆಗ್ತದ. ಆದ್ರೆ ಇದನ್ನು ಸಮೇತ ವೈಜ್ಞಾನಿಕವಾಗಿ ಮಾಡ್ಬೇಕಾಗ್ತದ. ನಿಮ್ಗೊಂದು ಮಾತು ಹೇಳ್ತೀನಿ, ಈಗ ನನಗೆ ಅಕ್ಷರ ಬರ್ತಾವ ಅಥವಾ ನಾನು ಕವಿ ಇದ್ದೀನಿ, ನಾನು ಸಾಹಿತಿ ಇದ್ದೀನಿ ಅಂತ ತಿಳ್ಕೊ, ನಾನು ಬರೆಯೋದಕ್ಕೆ ಬರ್ತದ. ಹಂಗಂತ ಯಾವುದೋ ಅಕ್ಷರ ಒಯ್ದು ಎಲ್ಲೋ ಒಯ್ದು ನಾನು ಹಚ್ಚಿ ಅದನ್ನ ಪದ ಮಾಡ್ತೀನಿ, ಅದನ್ನ ಪದ್ಯ ಮಾಡ್ತೀನಿ ಅಂದ್ರೂ ಅದು ಸಾಧ್ಯ ಆಗೋದಿಲ್ಲ, ಅದು ಅಸಾಧ್ಯವಾದ ಮಾತು. ಹಾಗಾಗಿ ಒಂದು ಅಕ್ಷರದೊಳಗೂ ಸಮೇತ ಒಂದಿಷ್ಟು ಭಾವನೆಗಳು ಇರ್ತಾವ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಮಂತ್ರ ಅನ್ನುವಂಥ ಪದದ ನೋಡ್ರಿ, ಆ ಪದವನ್ನು ಒಂದಿಷ್ಟು ನಾವು ಬಿಡಿಸಿವಿ ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಮನನ ಮಾಡುವುದೇ ಮಂತ್ರ ಅಂತ. ಅಂದ್ರೆ ಮತ್ತೆ 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 ಯಾವ ಶಬ್ದಗಳನ್ನ ನಾವು ಉಚ್ಚಾರ ಮಾಡ್ತಾ ಇದ್ದೀವಿ, ಯಾವ ಅಕ್ಷರಗಳನ್ನ ನಾವು ಉಚ್ಚಾರ ಮಾಡ್ತೀವಿ ನೋಡ್ರಿ, ಆ ಅಕ್ಷರಗಳಲ್ಲಿ ಒಂದು ಶಕ್ತಿಯ ಉತ್ಪತ್ತಿ ಆಗಿರ್ತದೆ. ಹಾಗಾಗಿ ಅದು ಒಂದು ಮಂತ್ರವಾಗಿ ಪರಿವರ್ತನೆ ಆಗಿರ್ತದೆ. ಹಾಗಾದ್ರೆ ನಾವು ಕಲಿತಿರುವಂತಹ ಅಕ್ಷರಗಳು ಯಾಕೆ ಮಂತ್ರಗಳು ಆಗ್ತಾ ಇಲ್ಲ, ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳೋದು ನನಗೆ ಅವಶ್ಯಕತೆ ಅನ್ನಿಸ್ತದೆ.
ಯಾಕಾಗ್ತಾ ಇಲ್ಲ ಅಂದ್ರೆ, ನಾವು ಕಲಿತಿರುವಂತಹ ಅಕ್ಷರಗಳೆಲ್ಲವೂ ಅದರ ಹಿಂದೆ ಇರುವಂತಹ ಮೂಲ ಉದ್ದೇಶ ಏನಿದೆ ಅಂದ್ರೆ ಗಳಿಕೆ ಇದೆ. ಬೇಕಾದ್ರೆ ಯೋಚನೆ ಮಾಡ್ರಿ ನೀವು, ಎಲ್ಲೋ ಒಂದು ಕಡೆ ಗಳಿಕೆ, ಈ ಗಳಿಕೆ ಅನ್ನುವುದಕ್ಕಾಗಿ ಯಾರ್ಯಾರು ಅಕ್ಷರಗಳನ್ನ ನಾವು ಪಡ್ಕೊಂಡಿವಿ ನೋಡ್ರಿ, ಕಲ್ತೀವಿ ನೋಡ್ರಿ, ಅವರೆಲ್ಲ ನಾವೆಲ್ಲ ಏನಾಗಿವಿ ಅಂದ್ರೆ ಅವು ಒಂದು ಚೌಕಟ್ಟಿನೊಳಗೆ ಸಿಲುಕಿಬಿಟ್ಟಿವಿ. ನಾವು ಗಳಿಸ್ತಾ ಇದ್ದೀವಿ ಸಾಕು, ಬೇರೆದೇನು ಬೇಕಾಗಿಲ್ಲ. ಅದನ್ನ ಕಲ್ತಿರೋದೇ ಯಾಕೆ ಕಲ್ತೀವಿ ಅಂದ್ರೆ, ಅಕ್ಷರಗಳು ಯಾಕೆ ಕಲ್ತೀವಿ ಅಂದ್ರೆ ಗಳಿಸೋ ಉದ್ದೇಶಕ್ಕಾಗಿ ನಾವು ಕಲ್ತೀವಿ. ಅದ್ರ ನಿಜವಾದ ಅಕ್ಷರಗಳು ಯಾವುವು ಅಂದ್ರೆ, ಅವು ಇನ್ನೊಬ್ಬರಿಗೆ ಪ್ರೇರಣೆ ಮಾಡಬೇಕು, ನಿಸ್ವಾರ್ಥವಾದ ಸೇವೆಯನ್ನು ಈ ಜಗತ್ತಿಗೆ ನೀಡಬೇಕು. ಅದು ನಿಜವಾದ ಅಕ್ಷರಸ್ಥರ ಜವಾಬ್ದಾರಿ ಅಂತೇಳಿ ಅಂದ್ಕೊಂಡಿನಿ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಒಂದು ಸತ್ಯವನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಒಂದು MBAನ ಓದ್ತಿರ್ತಾರೆ ನೋಡ್ರಿ ಹುಡುಗರು, ಸ್ಟೂಡೆಂಟ್ಸ್ ಎಲ್ಲ. ಆ MBA ಕ್ಲಾಸ್ ಮಾಡ್ತಾ ಇರುವಂತಹ ಲೆಕ್ಚರರ್ ಇರ್ತಾರೆ ನೋಡ್ರಿ, ಕೋಟ್ಯಾಧೀಶರು ಹೆಂಗಾಗ್ಬೇಕು ಅಂತೇಳಿ ಪಾಠ ಮಾಡ್ತಿರ್ತಾರೆ. ಯಾರು ಆ ಲೆಕ್ಚರರ್? MBAದು ಕೋಟ್ಯಾಧಿಪತಿ ನಾವು ಹೆಂಗಾಗಬೇಕು, ಬಿಸ್ನೆಸ್ ಹ್ಯಾಂಗ್ ಬಿಲ್ಡ್ ಮಾಡಬೇಕು, ಯಾವ ರೀತಿ ಜನರನ್ನ ತಂದು ಕನೆಕ್ಟ್ ಮಾಡಬೇಕು, ಜನರ ಜೊತೆಗೆ ಯಾವ ರೀತಿ ಸಂವಾದ ಮಾಡಬೇಕು, ನಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ಯಾವ ಪ್ಲೇಸ್ನಲ್ಲಿ ಯಾವ ರೀತಿ ಮಾತಾಡಬೇಕು, ಎದುರಿನ ವ್ಯಕ್ತಿಗೆ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಿರಬೇಕು, ಇದೆಲ್ಲವನ್ನ ಪಾಠ ಕಲಿಸಿರ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಹಿಡ್ಕೋರಿ, ನೀವು ಯಾವುದು ತಗೋರಿ, MLM ಇರ್ಬೋದು, ಅಥವಾ ಒಂದು ಪಿರಾಮಿಡ್ ಸಿಸ್ಟಮ್ ಅಂತ ಹೇಳಿದೆ ಮಾರ್ಕೆಟ್ನೊಳಗೆ, ಪಿರಾಮಿಡ್ ಸಿಸ್ಟಮ್ ಇರ್ಬೋದು, ಹಲವಾರು ಸಿಸ್ಟಮ್ಗಳು ಅಲ್ಲಿವೆ MBAದೊಳಗೆ ಬಂದಾಗ. ಇಷ್ಟೆಲ್ಲನೂ ಕೋಟ್ಯಾಧೀಶರಾಗುವಂಥ ಮಾರ್ಗೋಪಾಯಗಳನ್ನು ಹೇಳುವಂಥ ಲೆಕ್ಚರರು. ಅವ್ರದ್ದು ಇನ್ಕಮ್ ಎಷ್ಟಾಗಿರ್ತದಂದ್ರೆ 25-30 ಸಾವಿರ ಇರೋದಿಲ್ಲ. ಪ್ರೈವೇಟ್ ಸೆಕ್ಟರ್ನಲ್ಲಿ ಅವರೇನಾದರೂ ಕೆಲಸ ಮಾಡ್ತಾ ಇದ್ದಾರೆ, ಒಂದು ವೇಳೆ ಗೌರ್ಮೆಂಟ್ ಅದಂದ್ರೆ 1-1.5 ಲಕ್ಷ ಇರ್ಬೋದು. ನೋಡ್ರಿ, ಯಾವ ವ್ಯಕ್ತಿ 40-50 ಸಾವಿರ ಸಮೇತ ಗಳಿಸೋದಕ್ಕೆ ಅವರಿಂದ ಸಾಧ್ಯ ಇಲ್ಲ ಅಂದ್ರೆ, ಆ ವ್ಯಕ್ತಿ ಮಾಡಿರುವಂಥ ಪಾಠ ಎದುರಿನವ್ರಿಗೆ ಪ್ರಭಾವ ಬೀರ್ತದೇನೆ ಯೋಚನೆ ಮಾಡ್ರಿ. ಯೋಚನೆ ಮಾಡಿ, ಯಾಕೆ ನಮ್ಮ ವ್ಯವಸ್ಥೆ ಈ ರೀತಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ, ನಾವು ಕೇವಲ ಹೇಳುವವರು ಆಗ್ತಾ ಇದ್ದೀವಿ, ನಾವು ಪ್ರಾಕ್ಟಿಕಲ್ ನಮ್ಮ ಲೈಫ್ನೊಳಗೆ ಅದು ಬಳಸ್ತಾ ಇಲ್ಲ ನಾವು. ಅದಕ್ಕಾಗಿಯೇ ನಮ್ಮ ಸಮಾಜದಲ್ಲಿ ಬಹಳಷ್ಟು ಕೊರತೆಗಳನ್ನು ಎದ್ದು ಕಾಣಿಸ್ತಾ ಇದೆ. ಇವತ್ತು ಎಜುಕೇಷನ್ ಸಿಸ್ಟಮ್ ಭಾಳ ದೊಡ್ಡ ಬೃಹತ್ತಾಗಿ ಬೆಳೆದಿದೆ. ಈ ಹಿಂದೆ ನೋಡ್ರಿ, ಒಂದು 25-30 ವರ್ಷ ಅಥವಾ 50 ವರ್ಷದ ಹಿಂದೆ, 100 ವರ್ಷದ ಹಿಂದೆ ನಾವು ಏನಾದರೂ ನೋಡಿದ್ರೆ, ಇವು ಏನು ನಮ್ಮದು ಮಠ ಮಂದಿರಗಳವ ನೋಡ್ರಿ, ಅವು ಭಾಳ ದೊಡ್ಡ ಶಿಕ್ಷಣ ಕೇಂದ್ರಗಳಾಗಿ ಕೆಲಸ ಮಾಡ್ಯಾವು. ಯಾವುದೇ ಮಠಗಳ ತೊಗರಿಯಲ್ಲೂ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಜನರಿಗೆ ಅಕ್ಷರ ಜ್ಞಾನಗಳನ್ನು ಅವ್ರು ಕೊಟ್ಟರು. ಇವತ್ತು ಅದೆಲ್ಲವನ್ನ ದಾಟಿ ಸರ್ಕಾರ ಪ್ರತಿಯೊಂದು ಗ್ರಾಮಕ್ಕೂ ಸಮೇತ ಒಂದೊಂದು ಶಾಲೆ, ಈಗೀಗ ಪ್ರೈವೇಟ್ ಅಂತೂ ಇದೆ. ಒಂದು ಗ್ರಾಮ ನೀವು ಭಾಳ ಸಣ್ಣದು, ಒಂದು 100 ಕುಟುಂಬಗಳಿರುವಂಥ ಒಂದು ಗ್ರಾಮವನ್ನು ನೀವೇನಾದರೂ ತೊಗೊಂಡ್ರೆ ಮಿನಿಮಮ್ 2 ಶಾಲೆಗಳು ನಿಮ್ಗೆ ಸಿಕ್ಕಿರ್ತಾವೆ. ಆದ್ರೆ ಬೆಳವಣಿಗೆ ಯಾಕಾಗ್ತಾ ಇಲ್ಲ ಕ್ಷೇತ್ರದಲ್ಲಿ ಅಂದ್ರೆ, ನಮ್ಮಲ್ಲಿ ಇರುವಂತಹ ಏನು ಹಪಾಪಿ ಅದ ನೋಡ್ರಿ, ದುಡ್ಡು ಮಾತ್ರ ಮಾಡಬೇಕು ಈ ಅಕ್ಷರಗಳಿಂದ ಅನ್ನೋದದ ನೋಡ್ರಿ. ಹಾಗಾಗಿ ನಮ್ಮ ಅಕ್ಷರಗಳು ಇವತ್ತ ಮಾರಾಟಕ್ಕೆ ನಿಂತಿವೆ. ನಾನು ಮಾರೋದಕ್ಕೆ ನಿಂತೀನಿ ಇವತ್ತು, ನಿಮ್ಗೆ ಹೇಳ್ತೀನಿ ರಿಯಲ್ ಆಗಿ. ನಾನು ಅದೆಷ್ಟು ನಮ್ಮದು ಮೊಬೈಲಲ್ಲಿ ಎಲ್ಲ ಬಂದಿರ್ತಾವೆ ನೀವು ನೋಡ್ರಿ, ವೆಬಿನಾರ್ಗಳೆಲ್ಲ ನಡೆಸಿರ್ತಾರೆ. ನಾನು ಭಾಳ ವೆಬಿನಾರ್ಗಳು ಕಂಡಕ್ಟ್ ಮಾಡ್ತಾ ಇರ್ತೀನಿ ಅಥವಾ ತೊಗೋತೀನಿ. ಅವು ಒಂದೊಂದು ನಿಮಗೆ ಹೇಳ್ತೀನಿ, ಫಸ್ಟ್ ಡೇ ಅವರು ಒಂದು ಇಂಟ್ರೊಡಕ್ಷನ್ ಅಂತ ಹೇಳಿ ಮಾಡಿರ್ತಾರೆ. ಅದು ಎಷ್ಟು ಒಂದು ಜಾಗೃತ ಅವಸ್ಥೆಯಲ್ಲಿ ಮಾಡಿರ್ತಾರಂದ್ರೆ, ಎದುರಿನ ವ್ಯಕ್ತಿಗೆ ಅವನ್ ಪೂರ ಮುಳುಗೆ ಹೋಗಿರ್ತಾನೆ. ಅಷ್ಟೊಂದು ಅವ್ರ ಹತ್ರ ಟ್ಯಾಲೆಂಟ್ ಇದ್ದಿರ್ತದ. ಅಷ್ಟೆಲ್ಲ ಆದ್ಮೇಲೆ ಅವ್ರು ಮತ್ತೆ ಮಾರಾಟಕ್ಕೆ ನಿಂತಿರ್ತಾರೆ. ಇದು ಇಷ್ಟು ಕಲಿಬೇಕು, ಇನ್ನೂ ಕಲಿಯೋದು ಭಾಳ ಇದೆ ನಿಮ್ಗೆ. ಆದ್ರೆ ಇಷ್ಟು ನೀವು ಪೇ ಮಾಡ್ಬೇಕು, 3,000, 4,000, 6,000. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಅದೆಷ್ಟೋ ಸಾವಿರಗಳನ್ನ ಈಗೂ ಕೊಡ್ತಾನೆ ಇರ್ತೀನಿ. ನನ್ಗೆ ಕಲಿಯೋ ಹುಚ್ಚದ, ನಾನು ಕಲಿಬೇಕು ಅನ್ನುವಂಥದ್ದು. ಆ ಕಲ್ತಿರುವಂಥದ್ದನ್ನು ನಾನು ನಿಮಗೆ ಅವಾಗ 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 ಹೇಳ್ತಾ ಇರ್ತೀನಿ. ಯಾವಾಗ ಯಾವಾಗ ಎಲ್ಲೋ ಬೇರೆ ಬೇರೆ ಕಡೆ ಉದಾಹರಣೆಗಳನ್ನು ತೆಗೆದುಕೊಂಡಿರ್ತೀನಿ. ಆದರೂ ನಿಜವಾಗದ ಅಕ್ಷರಸ್ಥರು ಯಾರು ಅಂದರೆ, ನಿಸ್ವಾರ್ಥವಾಗಿ ನೀಡೋದಕ್ಕೆ ನಿಲ್ಬೇಕು ನಾವು ಈ ಜಗತ್ತಿಗೆ. ಒಂದು ಕೊಡುಗೆಯಾಗಿ ನನಗೆ ಏನೋ ಒಂದು ಸಿಕ್ಕದಂತ ತಿಳ್ಕೊರಿ, ಅಕ್ಷರದ್ರೊಳಗೆ ನಮಗೆ ಸಿಕ್ಕದ, ಏನೋ ಒಂದಿಷ್ಟು ಕಲ್ತೀನಿ, ಅದು ಯಾವುದೇ ಸ್ವಾರ್ಥ ಇಲ್ಲದೇ ಏನಾದರೂ ಕೊಟ್ಟೀನಿ. ಬಹಳ ಸಲ ಅಂತಾರೆ, ಅಂಕಲ ಕೊಟ್ಟರು ಹೊಟ್ಟೆ ಹೆಂಗೆ ತುಂಬಬೇಕು ಅಂಥೇಳಿ. ನಾನಂತೀನಿ ಹೊಟ್ಟೆ ತುಂಬೋದಕ್ಕೆ ಅಕ್ಷರಗಳು ಬಳಸುವಂಥ ಅಗತ್ಯ ಇಲ್ಲ. ಯಾರಿಗೆ ಎಲ್ಲೇನು ಬೇಕಾದ್ರೂ ಎಲ್ಲ ಕೆಲಸ ಮಾಡ್ತಾ ಇದ್ದೀವನೋ, ಈಗ ನನಗೆ ಜಾಬ್ ಇದೆ, ನನ್ನ ಜಾಬ್ ನನಗೆ ಎಷ್ಟು ಪೇಮೆಂಟ್ ಬೇಕೋ ಅಷ್ಟೆಲ್ಲ ಕೊಡ್ತಾ ಇದ್ದೀವಿ. ಅಷ್ಟು ಬಿಟ್ಟು ನಾನು ಮತ್ತೆ ನನ್ನ ಅಕ್ಷರಗಳು ಮಾರಾಟಕ್ಕೆ ನಾನು ಏನಾದರೂ ಇಟ್ಟೀನಿ ಅಂದ್ರೆ, ನಾನು ಬಹುಶಃ ಮನುಷ್ಯ ಏನು ಜನ್ಮ ಅಂತ ಅಂತೀವಿ ನೋಡ್ರಿ, ಅದನ್ನೇ ಮಾರಾಟಕ್ಕಿಟ್ಟಂಗೆ. ಹಾಗಾಗಿ ಅಕ್ಷರಗಳನ್ನು ಮಾರಾಟಕ್ಕಿಡುವಷ್ಟು ಆ ಹಂತಕ್ಕೆ ಹೋಗೋದು ಬೇಡ ಅಂಥೇಳಿ ಅಂದ್ಕೊಂಡೀನಿ. ಹಾಗಾಗಿ ಜೊತೆಗೆ ಇಲ್ಲಿ ನಿಮಗೆ ಇನ್ನೊಂದು ಹೇಳಬೇಕು, ನಮ್ಮದು ಒಂದು ತರಬೇತಿಯಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ದೊಳಗೆ ಒಂದ್ಸಲ ಒಂದು ಚರ್ಚೆ ಬಂತು. ಆ ಚರ್ಚೆಯೊಳಗೆ ಒಂದು 2-3 ಲೈನ್ ಬಂದು, ಆ ಲೈನ್ಗಳನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂದ್ರೆ, ಅಕ್ಷರಸ್ಥರೆಲ್ಲರೂ ಸಾಕ್ಷರರಾಗಿದ್ದಾರೆ ಅನ್ನೋದು ಪ್ರಶ್ನೆ. ಅಂದ್ರೆ ಅಕ್ಷರ ಕಲ್ತವರೆಲ್ಲ ಸಾಕ್ಷರರು, ಸಾಕ್ಷರರು ಅಂದ್ರೆ ಎಲ್ಲವನ್ನ ಅರ್ಥ ಮಾಡ್ಕೊಂಡವ್ರು ಆಗಿದ್ದಾರೆ ಅನ್ನುವಂತ ಒಂದು, ಅಥವಾ ಸಾಕ್ಷರರು ಎಲ್ಲರೂ ಅಕ್ಷರಸ್ಥರಾಗಿದ್ದಾರೇನೆ, ಇದು ಒಂದು ಪ್ರಶ್ನೆ. ಇವೆಲ್ಲವನ್ನ ನಾವು ಏನಾದ್ರೂ ಹಾಕೊಂಡಿವಂತ ತಿಳ್ಕೊರಿ, ಈ ಹಿಂದೆ ನಮ್ಮ ಪೂರ್ವಜರಿಗೆ ತಗೋರಿ, ಅವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ.
ನಿಜವಾಗ್ಲೂ ಇರಲಿಲ್ಲ. ನಿಮ್ಗೆ ಹೇಳ್ತೀನಿ, ಸುಮ್ಮನೆ ನಾಲ್ಕನೇ ಪಾಸ್ ಆದ್ರೆ ಅವರಿಗೆಲ್ಲ ಜಾಬ್ ಇದ್ದು, ಇವತ್ತು ಮಿಲಿಟರಿದೊಳಗೆ ಹೋಗಿರುವಂಥ ಸೀನಿಯರ್ ಏನಾರ ನೋಡ್ರಿ ರಿಟೈರ್ಮೆಂಟ್ ಆಗಿ ತೊಗೊಂಡು ಬಂದಾರ ನೋಡ್ರಿ, ಅವರಿಗೆಲ್ಲ ಕೇಳಿ ನೀವು ಎಷ್ಟನೇ ತನಕ ಕಲ್ತೀವಿ ಅಂದ್ರೆ ಮೂರನೇ ನಾಲ್ಕನೇ ತರಗತಿ ಪಾಸ್ ಆದರೆ ಸಾಕು, ಅವ್ರಿಗೆ ಏನು ಮಾಡ್ತೀರಿ ಅಂದ್ರೆ ಆಟೋಮೆಟಿಕ್ ಆಗಿ ವಿದೌಟ್ ಫೀಸ್ ಯಾವುದೇ ಇಲ್ಲ, ಅವರೇ ಕರ್ಕೊಂಡೋಗಿ ಅವರೇ ಟ್ರೈನಿಂಗ್ ಕೊಟ್ಟು ಅವರೇ ಎಲ್ಲ ಪೇಮೆಂಟ್ ಎಲ್ಲ ಮಾಡಿರ್ತಿದ್ರು. ಅಂದ್ರೆ ಅವತ್ತು ಶಾಲಾ ಕಾಲೇಜುಗಳ ವ್ಯವಸ್ಥೆ ಬಹಳಷ್ಟು ಕೊರತೆ ಇತ್ತು, ಆದರೂ ಸಮೇತ ಅಲ್ಲಿ ಒಂದು ಜಾಸ್ತಿ ಇತ್ತು. ಅದು ಯಾವುದಿತ್ತು ಅಂದ್ರೆ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ದಯೆ ಅಂತ ಏನಿದ್ದು ನೋಡ್ರಿ ಪದಗಳು, ಅದಕ್ಕೆ ಭಾರಿ ಬೆಲೆ ಇತ್ತು. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಕೋಟಿ ಕೊಟ್ಟರು ಸಮೇತ ಬೆಲೆ ಇರಲಿಕ್ಕಿಲ್ಲ, ಅಷ್ಟೊಂದು ಬೆಲೆ ಇತ್ತು 10-15 ವರ್ಷದ ಹಿಂದೆ ಹೋಗ್ರಿ. ಆದ್ರೆ ಇವತ್ತೇನಾಗ್ಯದ ಅಂದ್ರೆ ಪ್ರತಿಯೊಂದನ್ನ ನಾವು ಎಲ್ಲಿ ಅಳಿತಾ ಇದ್ದೀವಿ ಅಂದ್ರೆ ದುಡ್ಡಿನೊಳಗೆ ಅಳಿತಾ ಇದ್ದೀವಿ. ಅದಕ್ಕೆ ನಾನು ಭಾಳ ಸಲ ಮೊದಲು ದುಡ್ಡು ಗಳಿಸ್ಬೇಕಂತೇಳಿ, ಈಗ ನಾವು ಎಷ್ಟೋ ಏನೋ ಮಾಡ್ತಾ ಇದ್ದೀವಿ ಅಂದ್ರೂ ಸಮೇತ ನಮ್ಗೆ ಎಲ್ಲೋ ಒಂದ್ ಕಡೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಈ ಸಮಾಜ ಏನ್ ಬಯಸ್ತಾ ಇದೆ ಅದನ್ನು ಸಮೇತ ನಾವೇನ್ ಮಾಡ್ಬೇಕಂದ್ರೆ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಅದಕ್ಕೆ ಬೇರೆ ಹಾದಿನೂ ಬಹಳಷ್ಟು ಹಾದಿ ಇವೆ, ಬಹಳಷ್ಟು ದಾರಿಗಳಿವೆ. ದುಡ್ಡು ಗಳಿಸೋದಕ್ಕೆ ಭಾಷೆ ಅಷ್ಟೇ ಅಗತ್ಯ ಇಲ್ಲ, ಬೇರೆ ಬೇರೆ ಬಹಳಷ್ಟು ನೂರಾರು ಇಲ್ಲ ಸಾವಿರಾರು ಮಾರ್ಗೋಪಾಯಗಳಿವೆ. ಅದರಲ್ಲಿ ಯಾವುದು ಒಂದು ನಾವು ಆಯ್ಕೆ ಮಾಡ್ಕೊಳ್ಬಹುದು. ಹಾಗಾಗಿ ನನ್ಗನ್ಸೋದು ಏನು ಅಂದ್ರೆ, ಹಿಂದಿನವರಿಗೆ ಅಕ್ಷರ ಜ್ಞಾನ ಇರಲಿಲ್ಲ ಅನ್ನುವಂಥದ್ದು ಎಷ್ಟು ಸತ್ಯ ಅದ ನೋಡ್ರಿ. ಅವ್ರ ಹತ್ರ ಇರುವಂತ ಅನುಭವ ಇತ್ತು ನೋಡ್ರಿ, ಆದ್ರೆ 1% ಇವತ್ತು ನಮ್ಮ ಹತ್ರ ಇಲ್ಲ. ಬೇಕಾದ್ರೆ ಯೋಚನೆ, ಬೇಕಾದಷ್ಟು ಯೋಚನೆ ಮಾಡ್ರಿ, ಬೇಕಾದಷ್ಟು ಚರ್ಚೆ ಮಾಡ್ರಿ. ಆ ಹಿಂದಿನವರಿಗೂ ನಮಗೂ ಇರುವ ವ್ಯತ್ಯಾಸ ಏನಂದ್ರು, ಅವ್ರಿಗೆ ಹಣಕಾಸಿನಲ್ಲಿ ಬಹಳಷ್ಟು ತೊಂದರೆಗಳಿದ್ದು ಆದ್ರೂ ಅವರಲ್ಲಿರುವಂತ ಒಗ್ಗಟ್ಟಿತ್ತು ನೋಡ್ರಿ. ಆ ಒಗ್ಗಟ್ಟಿನ ಬಲ ಅವ್ರಿಗೆ ನಿಲ್ಲಿಸ್ತಾ ಇತ್ತು, ಅವರಲ್ಲಿ ಧೈರ್ಯ ತುಂಬ್ತಾ ಇತ್ತು. ಇವತ್ತು ಏನಾಗ್ಯದಂದ್ರೆ, ದುಡ್ಡು ಬಂದಂಗೆ ನಮ್ಮ ಕುಟುಂಬಗಳೆಲ್ಲ ಒಡೆದು ಚೂರಾಗಿ ಇವತ್ತು ಸಣ್ಣ ಸಣ್ಣ ಸಮಸ್ಯೆಗಳು ಬಂದಾಗೂ ಸಮೇತ ವ್ಯಕ್ತಿ ಹತಾಶ ಆಗೋದು, ನಿರಾಶೆ ಆಗೋದು, ಅಥವಾ ನಾನು ಯಾರ ಮುಂದೆ ಹೇಳ್ಕೊಳ್ಳಿ ಅನ್ನುವಂಥ ಒಂದು ಭಾವನೆಯಿಂದ ಅದೆಷ್ಟೋ ಆತ್ಮಹತ್ಯೆಗಳು ಒಂಟಿತನಕ್ಕಾಗಿ ನಡೀತಾ ಇವೆ ಅನ್ನುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಇವತ್ತು ಈ ಆತ್ಮಹತ್ಯೆಗಳು ಅನ್ನುವಂಥವ್ರು ಯಾರು ಮಾಡ್ಕೊಳ್ತಾರೆ ಸ್ವಲ್ಪ ಯೋಚನೆ ಮಾಡ್ರಿ. ದನ ಕೈ ಹುಡುಗರು ಯಾವತ್ತು ಮಾಡ್ಕೊಳ್ಳೋದಿಲ್ಲ, ಹಳ್ಳಿ ಊರಲ್ಲಿರುವಂಥವ್ರು ಯಾವತ್ತು ಮಾಡ್ಕೊಳ್ಳೋದಿಲ್ಲ. ಯಾರು ವೆಲ್ ಎಜುಕೇಟೆಡ್ ಅಂತೀವಿ ನೋಡ್ರಿ, ಅವ್ರು ಇರ್ತಾರೆ ಅದ್ರೊಳಗೆ. ಯಾರು ಎಜುಕೇಟೆಡ್ ಅನ್ಕೋತೀವಿ, ಯಾರು ಅಕ್ಷರಸ್ಥರು ಅನ್ಕೊಂತೀವಿ ನೋಡ್ರಿ, ಅವರೆಲ್ಲರೂ ಸಮೇತ ಹಾಗಾದ್ರೆ ಅವರಿಗೆ ಕಲಿಬೇಕಾಗಿರುವಂಥದ್ದು ಇನ್ನೂ ಬಹಳ ಇದೆ ಅಂತ ಅರ್ಥ ಇದ್ರಿ. ನಾನು ಬರೀ ಓದೋದು ಕಲ್ತೀನಿ, ಬರೆಯೋದು ಕಲ್ತೀನಿ, ಒಂದು ಜಾಬ್ ಗಿಟ್ಟಿಸ್ಕೊಟ್ಟೀನಿ ಅಥವಾ ಜಾಬ್ ನನಗೊಂದು ಪೋಸ್ಟ್ ತೊಗೊಂಡಿನಿ, ಎಲ್ಲನೂ ಮಾಡೀನಿ, ಎಲ್ಲ ಮಾಡಿನೂ ಸಮೇತ ಇನ್ನೂ ಒಂದು ಬಿಟ್ಟಿನಿ, ಅದು ಯಾವುದು ಅಂದ್ರೆ ಮಾನವೀಯ ಮೌಲ್ಯಗಳು. ಯಾವ ವ್ಯಕ್ತಿ ಹತ್ರ ಮಾನವೀಯ ಮೌಲ್ಯಗಳ ಕೊರತೆ ಆಗಿರ್ತದ ನೋಡ್ರಿ, ಅವನ ಮನಸ್ಸು ಯಾವಾಗ್ಲೂ ಅಲ್ಲೋಲ ಕಲ್ಲೋಲವಾಗಿರ್ತದ. ನೀವು ನೋಡ್ರಿ, ಬೇಕಾದ್ರೆ ಒಂದಿಷ್ಟು ಜನ ಇದ್ದಿರ್ತಾರೆ ನೋಡ್ರಿ, ಚಂಚಲ್ ಚಂಚಲ್ ಚಂಚಲ್, ಅವ್ರು ಕುಂತ್ರು ಕೂಡಲ್ಲ, ನಿಂತ್ರ ನಿಂದ್ರಲ್ಲ, ಹೆಂಗೆಂಗೋ ಮಾಡ್ತಿರ್ತಾರೆ. ನೀವು ಸುಮ್ಮನೆ ನೋಡಿದ್ರೆ ಗೊತ್ತಾಗಿರ್ತದೆ ಯಾಕೆ ಅವ್ರು ಹಂಗೆ ಮಾಡಿರ್ತಾರಂದ್ರೆ, ಅವರಲ್ಲಿ ಇರುವಂಥ ಮಾನವೀಯ ಮೌಲ್ಯಗಳ ಕೊರತೆ ಅವ್ರಿಗೆ ಕೂಡೋದಕ್ಕೆ ಕೊಡೋದಿಲ್ಲ. ಹಾಗಾಗಿ ಈ ಮೌಲ್ಯಗಳ ವರ್ಧನೆ ಅದ ನೋಡ್ರಿ ಇವತ್ತು ಬಹಳಷ್ಟು ಬೇಕಾಗಿರುವಂಥದ್ದು. ನಿಮ್ಗೊಂದು ಮಾತು ಹೇಳಬೇಕು, ಕಾಲ ಬದಲಾದಂತೆ ಹೊಸದನ್ನ ನಮಗೆ ಬೇಕೇ ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ. ಇದು ನನ್ನ ನಿಯಮ, ನಿಮ್ಮ ನಿಯಮ ಅಲ್ಲ, ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ. ನೀವು ನೋಡ್ರಿ, ಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವಕ್ಕೆ ನಾವು ಏನಾದರೂ ಹೋದಿವಿ, ನಾನು ಬಹಳ ಶಿಲಾಯುಗ ಮಧ್ಯಯುಗಕ್ಕೆಲ್ಲ ನಾನು ಹೋಗೋದಿಲ್ಲ, ಈಗ ಶಿಲಾಯುಗಕ್ಕೆ ಹೋಗೋಣ ಅಂತ ತಿಳ್ಕೊರಿ. ಈಗ ಶಿಲಾಯುಗದಲ್ಲಿ ಜೀವನ ಮೂಲ ಪರ್ಪಸ್ ಏನಿತ್ತು, ಜೀವನ ಅಂದ್ರೆ ಏನಿತ್ತು ಅಂದ್ರೆ ಪ್ರಾಣಿಗಳನ್ನ ಹತ್ಯೆ ಮಾಡೋದು, ಹೊಟ್ಟೆ ತುಂಬಾ ಊಟ ಮಾಡೋದು, ಏನ್ ಬಂತದೋ ತಿನ್ನೋದು, ಎಲ್ಲೋ ಒಂದು ಕಡೆ ಗುಹೆಯೊಳಗೆ ವಾಸ ಮಾಡೋದು, ಇಷ್ಟೇ ಬೇಕಾಗಿತ್ತು. ಇದಕ್ಕೆ ಬಿಟ್ಟರೆ ಯಾವುದೇ ಆಸೆಗಳಿರ್ಲಿ, ಆಕಾಂಕ್ಷೆಗಳಿರ್ಲಿ, ಅಥವಾ ಯಾವುದೋ ಕನಸುಗಳು, ಇದು ಯಾವುದೂ ಇರಲಿಲ್ಲ. ಮಧ್ಯಯುಗಕ್ಕೆ ಅವರೆಲ್ಲ ಬಂದಾಗ ಸ್ವಲ್ಪ ಚಕ್ರದ ಏನಾಯ್ತು ಅಂದ್ರೆ ಸಂಶೋಧನೆ, ಚಕ್ರವನ್ನ ಕಂಡು ಹಿಡಿದ್ರು ಅವರು. ಆ ಚಕ್ರ ಕಂಡು ಹಿಡಿದ ಮೇಲೆ ಯಾವ ರೀತಿ ಚಕ್ರ ಕಂಡು ಹಿಡಿದು ನೋಡಿ, ಅದೇ ರೀತಿ ಬದುಕು ಚಕ್ರದ ಜೊತೆಗೆ ಬದಲಾಗ್ತಾ ಹೋಗ್ತು. ಆಯಾ ಕಾಲಘಟ್ಟಕ್ಕೆ ಅವ್ರಿಗೆ ಏನೇನು ಬೇಕೋ ಅದರಂತೆ ಅವರು ಬದುಕೋದಕ್ಕೆ ಪ್ರಾರಂಭ ಮಾಡಿದ್ರು. ಹಿಂಗೆ ಬದುಕ್ತಾ ಬಂದಿವಿ. ಈಗ ಮಧ್ಯಯುಗ ಎಲ್ಲಾ ಯುಗ ಮುಗೀತು, ಸ್ವಾತಂತ್ರ್ಯ ಪೂರ್ವಕ್ಕೆ ಬರೋಣ. ನಮ್ಮ ಇತಿಹಾಸಕ್ಕೆ ಬಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮನುಷ್ಯನ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥದ್ದು ಒಂದೇ ಕಾನ್ಸೆಪ್ಟ್ ಆಗಿತ್ತು, ಬೇರೆ ಯಾವುದೂ ಇರಲಿಲ್ಲ. ನೀವು ನೋಡ್ರಿ ಎಂಥ ಮಹಾತ್ಮರು ತಗೋರಿ, ಅವ್ರು ಯಾವ ಟೈಮಿನ ನಾಯಕರು ತಗೋರಿ, ಯಾರೂ ಸಮೇತ ದುಡ್ಡು ಗಳಿಸೋ ಮಾತಾಡಿಲ್ಲ, ಎಜುಕೇಶನ್ ಬಗ್ಗೆ ಜಾಸ್ತಿ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಅಥವಾ ಈ ಮೂಢನಂಬಿಕೆಗಳ ಬಗ್ಗೆನೂ ಜಾಸ್ತಿ ಎಷ್ಟು ಜನ. ಕೆಲವೊಂದು ಸಮಾಜಗಳು ನಿರ್ಮಾಣ, ಅದು ಈಗ ಬ್ರಹ್ಮ ಸಮಾಜ ಇರ್ಬೋದು, ಜ್ಯೋತಿಬಾ ಫುಲೆಯವ್ರದ್ದು ಒಂದು ಸಮಾಜನ ನಿರ್ಮಾಣ ಮಾಡಿದ್ರು, ಆಮೇಲೆ ದಯಾನಂದ ಸರಸ್ವತಿಯವರು ಒಂದು ಸಮಾಜ, ಆರ್ಯ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ಕೆಲವರು ಮಾತ್ರ ಈ ಕಡೆ ಫೋಕಸ್ ಮಾಡಿದ್ರೆ 90% ಜನರದ ಫೋಕಸ್ ಏನಿತ್ತು ಅಂದ್ರೆ ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಿಸ್ಬೇಕು, ನಾವು ಸ್ವಾತಂತ್ರ್ಯ ತಗೊಳ್ಳೇಬೇಕು ಅಂತ. ಅವತ್ತು ಬರೆದಿರುವಂತಹ ಕಾವ್ಯಗಳು ಅದೇ ಕೆಲಸ ಮಾಡ್ಯಾವ, ಕಥೆಗಳು ಅದೇ ಕೆಲಸ ಮಾಡಿದ್ವು,
ಪ್ರಬಂಧಗಳು, ಅದೇ ಕೆಲಸ ಮಾಡೋದು. ಎಲ್ಲಾ ಕ್ಷೇತ್ರ, ರಾಜಕೀಯ ತಗೋರಿ, ಆರ್ಥಿಕ ತಗೋರಿ, ಸಾಮಾಜಿಕ, ಯಾವುದೇ ಕ್ಷೇತ್ರ ತಗೊಂಡ್ರು ಸಮೇತ ಮೂಲ ಉದ್ದೇಶ ಏನಾಗಿತ್ತಂದ್ರು ಸ್ವಾತಂತ್ರ್ಯ ಪಡೆಯೋದಾಗಿತ್ತು. ಸ್ವಾತಂತ್ರ್ಯ ಸಿಕ್ತು ಸಿಕ್ತು. ಈಗ ಮುಂದೆ ಬರೋಣ. ಮುಂದೆ ಬಂದಾಗ ಏನಾಯ್ತು ಅಂದ್ರೆ ದೇಶದ ಸಮಸ್ಯೆಗಳ ಮೇಲೆ ಫೋಕಸ್ ಆಯ್ತು. ಈಗ ಸ್ವಾತಂತ್ರ್ಯದ ಬಗ್ಗೆ ಎಲ್ಲ ಬಿಟ್ಟು ಹಾಕಿವಿ ನಾವು, ಸ್ವಾತಂತ್ರ್ಯ ಸಿಕ್ತು ಸಾಕು. ಈ ಸಮಸ್ಯೆಗಳ ಮೇಲೆ ನಾವು ಏನ್ ಮಾಡಿವಿ ಅಂದ್ರೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನಿಮ್ಗೆ ಗೊತ್ತಿಲ್ಲ, 5-year ಪ್ಲಾನಿಂಗ್ ಎಲ್ಲ ಆಯ್ತು, ಪಂಚವಾರ್ಷಿಕ ಯೋಜನೆಗಳು ಬಂತು, ಕೃಷಿ ಮೇಲೆ ಬಂತು, ಕೈಗಾರಿಕೆ ಮೇಲೆ ಬಂತು, ಈ ರೀತಿ ಹಂತ ಹಂತವಾಗಿ ಎಲ್ಲಾನು ಬಂತು. ಕಲಿತಾ ಹೋದ್ವಿ, ಶಾಲಾ ಕಾಲೇಜುಗಳು ಜಾಸ್ತಿ ಆಗ್ತಾ ಹೋದ್ವು, ವ್ಯಾಪಾರ ವ್ಯವಹಾರನೂ ಜಾಸ್ತಿ ಆಯ್ತು. ಆಮೇಲೆ ಎಲ್ಲ ಟೆಕ್ನಾಲಜಿ ನಮ್ಮ ಹತ್ರನೂ ಜಾಸ್ತಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಾನು ಆಯ್ತು, ಇದೆಲ್ಲಾನೂ ಮುಗೀತು. ಈಗ ಪ್ರತಿಯೊಂದು ಮನೆಯಲ್ಲೂ ಸಮೇತ ಎಲ್ಲ ಮಕ್ಕಳಿಗೂ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ, ಇಲ್ಲಿ ಯಾವುದು ಡೌಟ್ ಇಲ್ಲ. ನಮ್ಮಲ್ಲಿ ಭಾಳ ಸಲ ಹೇಳ್ತಾರೆ ಶಾಲೆ ಬಿಟ್ಟ ಮಕ್ಕಳು, ಆಮೇಲೆ ಎಲ್ಲೂ ಬಿಟ್ಟಿಲ್ಲ ಅವು. ಅವು ಈ ಭಾಳ ಸಲ ಏನಾಗಿರ್ತದೆ ಅಂದ್ರೆ 2 ಶಾಲೆಯಲ್ಲಿ ಅಡ್ಮಿಷನ್ ಆಗಿರ್ತವೆ, ಒಂದ್ ಕಡೆ ಅವ್ರು ತೆಗಿಯೋದಿಲ್ಲ ತಂದೆ ತಾಯಿ ಪೇರೆಂಟ್ಸು, ಅದು ತೆಗಿಬೇಕಂದ್ರೆ ಹೆಡ್ ಮಾಸ್ಟರ್ಗೆ ಪವರ್ ಇಲ್ಲ, ಅದಕ್ಕೊಂದು ರೀಸನ್ ಕೊಡ್ಬೇಕು. ಹಿಂಗೆಲ್ಲ ಆಗಿ ಒಂದಿಷ್ಟು ಲಿಸ್ಟ್ ನಮ್ಮ ಹತ್ರ ಇದೆ ಹೊರತಾಗಿ 99% ಇವತ್ ಎಲ್ಲರೂ ಸಮೇತ ಅಕ್ಷರಸ್ಥರಾಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಅದರಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇವತ್ತು ಇದು ಒಂದು ಏನದ ನೋಡ್ರಿ, ಅಕ್ಷರ ಜ್ಞಾನ ಅನ್ನುವುದು ಸಮೇತ ನಾವು ರೀಚ್ ಆಗಿ ನಾವು ಸಾಧಿಸಿವಿ, ನಾವು ಮುಟ್ಟಿವಿ. ಇದ್ರೆ ಇವತ್ತು ಪ್ರಸಕ್ತವಾಗಿ ನಮಗೆ ಮತ್ತೇನು ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ಯೋಚನೆ ಮಾಡ್ರಿ. ಅದು ಯಾವ್ದಾಗ್ತಾ ಇದೆ ಅಂದ್ರೆ ಮಾನವೀಯ ಮೌಲ್ಯಗಳ ಕೊರತೆ ಆಗ್ತಾ ಇದೆ. ನನ್ನ ಹತ್ರ ಇರುವಂತಹ ಮಾನವೀಯ ಮೌಲ್ಯಗಳನ್ನ ನಾನು ಎದ್ರ ಜೊತೆ ಗಳಿತಾ ಇದ್ದೀನಿ ಅಂದ್ರೆ ದುಡ್ಡಿನ ಜೊತೆ ಗಳಿತಾ ಇದ್ದೀನಿ, ಹಣದ ಜೊತೆ ಗಳಿತಾ ಇದ್ದೀನಿ, ಇಲ್ಲಾಂದ್ರೆ ಒಂದು ಸ್ಥಾನಮಾನದ ಜೊತೆಗೆ ಅಳಿತಾ ಇದ್ದೀನಿ. ನಿಮಗೆ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಅಕ್ಷರಸ್ಥರ ಅನಿಸ್ಕೊಂಡವ್ರು ನಾವೇನು ಅಕ್ಷರ ಬಲ್ಲವರು ಅಂತಿದ್ದೀವಿ ನೋಡ್ರಿ, ನಮ್ಮ ಹತ್ರನೂ ಸಮೇತ ಮತ್ತೆ ಸ್ವಲ್ಪ ಮೇಲು ಕೀಳು ಅನ್ನುವಂಥದ್ದು ಸಮೇತ ಮಾನಸಿಕವಾಗಿದೆ. ಅಂದ್ರೆ ಇಷ್ಟು ಡಿಗ್ರಿ ತಗೊಂಡವ್ರು ಇದು ಪೋಸ್ಟ್ ಮೇಲೆ, ಅದಕ್ಕಿಂತ ಜಾಸ್ತಿ ಇದ್ದವ್ರು ಈ ಪೋಸ್ಟ್ ಮೇಲೆ, ಹಾಗೆ ಓನ್ಲಿ 10th ಪಾಸ್ ಆಗ್ಯಾರಂದ್ರೆ ಅವ್ರು ಪಿಯೂನ್, ಅವ್ರ ಗೇಟಿನ ಹೊರಗಿರ್ತಾರೆ, ಅವ್ರಿಗೆ ಯಾವುದು ಬೆಲೆ ಇಲ್ಲ. ಈ ರೀತಿ ಅಕ್ಷರಸ್ಥರಾಗಿದ್ದು ಸಮೇತ ನಾವೇನ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿಯೇ ನಾವು ಹೆಚ್ಚು ಕಡಿಮೆ ಅಂತ ಹೇಳಿ ಮಾಡ್ಕೊಂಡು ಬಿಟ್ಟಿವಿ. ಹಾಗಾದ್ರ ಇವತ್ತು ಏನ್ ಬೇಕಾಗ್ಯದಂದ್ರೆ ಅಕ್ಷರಗಳಿಗಿಂತನೂ ನಮ್ಮಲ್ಲಿರುವಂತಹ ಮಾನವೀಯ ಮೌಲ್ಯಗಳವ ನೋಡ್ರಿ, ಅವು ಜಾಗೃತ ಮಾಡುವಂತಹ ಬಹಳ ಅನಿವಾರ್ಯವಾದ ಪರಿಸ್ಥಿತಿ ಅದ. ಅದಕ್ಕೆ ಇವತ್ತ ವ್ಯಕ್ತಿತ್ವ ವಿಕಸನದ ಮೇಲೆ ಬಹಳಷ್ಟು ಫೋಕಸ್ ಅದ. ನಮ್ಮ ಕಡೆ ಅಷ್ಟೊಂದು ಜಾಗೃತಿ ಆಗ್ತಾ ಇಲ್ಲ, ಯಾಕಂತಾರೆ ನಂಗೆ ಗೊತ್ತಿಲ್ಲ. ಇವತ್ತು ನೀವೇನಾದರೂ ಬೇರೆ ಬೇರೆ ಅಮೇರಿಕಾ, ಇಂಗ್ಲೆಂಡ್ ಇಲ್ಲೆಲ್ಲ ಸರ್ಚ್ ಮಾಡಿರ್ಬೇಕಾದ್ರೆ ನೀವು ಗೂಗಲಲ್ಲಿ ಒಂದು 100 ಜನರಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 10 ಜನ ವ್ಯಕ್ತಿತ್ವ ವಿಕಸನಕಾರರು ಇದ್ದಿರ್ತಾರಂತಾರೆ. ಅಂದ್ರೆ ಅವ್ರು 90 ಮಂದಿಗೆ ಹ್ಯಾಂಡಲ್ ಮಾಡ್ತಾ ಇರ್ತಾರೆ 10 ಜನರಿಗೆ. ಅಂದ್ರೆ ಒಬ್ಬ ವ್ಯಕ್ತಿ 9 ಜನರಿಗೆ ಮೋಟಿವೇಟ್ ಮಾಡ್ತಾ ಇರ್ತಾನೆ, ಕಂಪನಿಗಳಲ್ಲಿರ್ಬೋದು ಅಥವಾ ಯಾವುದೇ ಒಂದು ಜಾಬಿನಲ್ಲಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿರ್ಬೋದು, ಯಾರೇ ಇರಲಿ ಅವ್ರ ಒಂದಿಷ್ಟು ಪ್ರದೇಶವನ್ನ. ಈಗ ನಮ್ಮ ಹತ್ರ ಹ್ಯಾಂಗೆ ಯಾವ ರೀತಿ ಆಶಯಗಳು ಅಂತ ಹೇಳಿ ಬರ್ತಾರೆ ನೋಡ್ರಿ ಅಂಗನವಾಡಿಯವರು, ಅವ್ರದ್ದೊಂದು ಪ್ರದೇಶ ಇದ್ದಿರ್ತದೆ, ಆ ಪ್ರದೇಶದಲ್ಲಿರುವಂತಹ ಮಕ್ಕಳ ಪಟ್ಟಿ ಇರ್ತದೆ, ಎಲ್ಲಾನು ಇದ್ದಿರ್ತದೆ ನೋಡ್ರಿ. ಅದೇ ರೀತಿ ಅಲ್ಲಿ ವ್ಯಕ್ತಿತ್ವ ವಿಕಸನಕಾರರ ಹತ್ರ ಪಟ್ಟಿ ಇರ್ತದಂತೆ, ಈ ಕ್ಷೇತ್ರ ನಂದು, ಈ ಕ್ಷೇತ್ರ ನಂದು. ಹಾಗಾಗಿಯೇ ಅಲ್ಲಿರುವಂತಹ ಈಗ ಆತ್ಮಹತ್ಯೆ ಅನ್ನುವಂಥ ಪ್ರಕರಣಗಳಿಗೆ ಏನಾದರೂ ಹೋಲಿಸ್ರೆ ನಮ್ಮ ಹತ್ರ ನಮ್ಮ ಜಾಸ್ತಿ ಯಾಕಿವೆ ಅಂದ್ರೆ ನಮ್ಮ ಹತ್ರ ಇದ್ರ ಕೊರತೆ ಇದೆ, ಹೇಳೋರ ಕೊರತೆ ಇದೆ ಒಂದು, ಆಮೇಲೆ ಹೇಳಿದಂಗೆ ನಡೆಯೋರ ಕೊರತೆ ಅಂತೂ ಭಾಳ ದೊಡ್ಡದದ, ಅದಕ್ಕೇನು ಡೌಟೇ ಇಲ್ಲ. ಹಾಗಾಗಿ ಇವತ್ತು ನಾವೇನಾದರೂ ಪಡ್ಕೊಳ್ಬೇಕಾಗ್ಯದಂದ್ರೆ ಅಣ್ಣ ಹಾಕ್ಯಾರ ನೋಡ್ರಿ, ಹೆಚ್ಚಿನವರು ಅಕ್ಷರಸ್ಥ ಜ್ಞಾನಿಗಳು ಅಂತ 100% ಒಪ್ಕೋತೀನಿ ನಾನು. ನಿಜವಾಗ್ಲೂ ಬಹಳ ಸಲ ನೋವಾಗಿರ್ತದೆ ನಮಗೆ, ಒಂದು ಫಾರ್ಮೆಟ್ ಇರ್ತದೆ ಅದ್ರ ಮೇಲೆ ಒಂದು ಸೈನ್ ಮಾಡೋದಿರ್ತದೆ ಅಥವಾ ಒಂದು 2 ಅಕ್ಷರ ಬರೆದಿರ್ತದೆ, ಆ ವ್ಯಕ್ತಿ ಆಫೀಸ್ ತುಂಬ ತಿರುಗಾಡ್ತಾ ಇರ್ತಾನೆ, ಒಂದು ನಿಮಿಷ ಯಾರು ತೊಗೊಂಡು ಒಂದು ಫಾರ್ಮೆಟನ್ನು ತುಂಬೋದಿಲ್ಲ. ನೀವು ಬ್ಯಾಂಕಿನಲ್ಲಿ ಹೋಗ್ರಿ ಬೇಕಾದ್ರೆ ಅಕ್ಷರ ಇಲ್ದವರು ಅನಕ್ಷರಸ್ಥರಂತ ಬಂದಿರ್ತಾರೆ ನೋಡ್ರಿ ಪಾಪ. ನಾನು ಭಾಳ ಸಲ ಏನು ಮಾಡ್ತೀನಿ ಅಂದ್ರೆ ನಾನು ತುಂಬೋಕ್ಕಿಂತ ಮುಂಚೆ ಸೈಡಿಗೆ ಇಟ್ಟು ಅವ್ರದ್ದೆಲ್ಲ ತುಂಬ್ತೀವಿ. ಆದರೆ ಈಗ ಏನಾಗ್ಯದ್ರೆ ಬ್ಯಾಂಕಿಗೆ ಹೋಗೋದು ಕಡಿಮೆ ಆಗ್ಯದ, ನಮ್ಮದು ATM ಇದೆ, ATM-ಲಿಂದ ಡ್ರಾ ಮಾಡ್ಕೊಂಡು ಬರ್ತೀವಿ. ಆದರೆ ರೆಗ್ಯುಲರ್ ಆಗಿ ಯಾರು ಬ್ಯಾಂಕಿಗೆ ಹೋಗಿರ್ತಾರೆ ನೋಡ್ರಿ ಪಾಪ, ಅವ್ರಿಗೆ ಏನೂ ಬರೋದಿಲ್ಲ. ಅವ್ರು ಲಾಸ್ಟ್ ಒಂದೊಂದು ಸಲ ಅಲ್ಲಿರುವಂಥ ಮ್ಯಾನೇಜರ್ ಅವ್ರದ್ದು ತುಂಬೋದು ನಾನು ನೋಡೀನಿ, ಅವ್ರ ರಿಸಿಪ್ಟ್ಗಳೆಲ್ಲ ಮ್ಯಾನೇಜರ್ ತುಂಬಿರ್ತಾರೆ. ಅಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡೋದು ಏನದ ನೋಡ್ರಿ, ಅದು ಯಾಕೋ ಏನೋ ಮರ್ತೇ ಬಿಡ್ತಾ ಇದ್ದೀವಿ. ಆದ್ರೂ ನಿಜವಾಗ್ಲೂ ಹೇಳ್ತೀನಿ, ಮಾನವ ಸಮಾಜ ಜೀವಿ, ನಾವೆಲ್ಲರೂ ಸಮಾಜದ ಒಂದು ಭಾಗ ಇದ್ದೀವಿ. ನಮ್ಮ ಸುತ್ತ ಇದ್ದವರೆಲ್ಲ ನಮ್ಮ ಹಂಗೆ ಯಾವತ್ತೂ ತಲೆಗಿಟ್ಕೊಳ್ಬೇಡ್ರಿ, ನಮ್ಮ ಸುತ್ತ ಇದ್ದವರೆಲ್ಲ ನಮ್ಮ ಹಂಗೆ ಇರ್ತೀವಿ ಅಂತ ತಿಳ್ಕೊಳ್ ಬಹಳ ದೊಡ್ಡ ಗ್ರೇಟ್ ವ್ಯಕ್ತಿಗಳ ಆಗಿರ್ತೀವಿ ನಾವು. ಹಾಗಾಗಿ ಇದು ಒಂದು ಸಮೇತ ಒಂದು ಸೌಂದರ್ಯದ, ನಾನು ಒಂದು ರೀತಿ ಇದ್ದೀನಿ, ನನ್ನ ಪಕ್ಕದಲ್ಲಿ ಇನ್ನೊಬ್ಬರ ಮತ್ತೊಬ್ಬರ ಮತ್ತೊಬ್ಬರ, ಇದು ಒಂದು ರೀತಿಯ ಸೌಂದರ್ಯನೇ ಅದ, ಇದು ಏನು ಹೊಡೆದು ಹಾಕೋಂಗೆ ಏನು ಇಲ್ಲ. ಹಾಗಾಗಿ ನನ್ನ ಸುತ್ತ ಇದ್ದವರಿಗೆ ಒಂದು ಮಾನವೀಯ ಮೌಲ್ಯದ ಒಂದು ಅನುಕಂಪ ಅಂತ ಇರ್ತದೆ ನೋಡ್ರಿ. ಸರ್ಕಾರವು ಸಮೇತ ಅನುಕಂಪದ ಆಧಾರದ ಮೇಲೆ ಜಾಬ್ಗಳು ಕೊಡ್ತದೆ ನಿಮ್ಗೆ ನೋಡ್ರಿ. ಬೇಕಾದ್ರೆ ಒಬ್ರಿಗೆ ಏನಾದ್ರೂ ಕುಟುಂಬದಲ್ಲಿ ಜಾಬ್ ಇರುವಂತಹ ವ್ಯಕ್ತಿಗೆ ಏನೋ ಒಂದು ಅನಾಹುತ ಆಗಿ ಮಧ್ಯದಲ್ಲಿ ಅವ್ರು ಏನಾದರೂ ಶರೀರ ಬಿಟ್ಟಾರಂದ್ರೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರ ಸಮೇತ ಅನುಕಂಪದ ಆಧಾರದ ಮೇಲೆ ಜಾಬನ್ನು ಕೊಡ್ತದೆ. ಹಾಗಾದ್ರೆ ಒಳಗಿರುವಂಥ ಅನುಕಂಪ ಎಕ್ಕಡೆ ಹೋಗ್ಯದ ಅಂತ, ಬರೀ ಕಾನೂನು ಆಗಿಬಿಟ್ಟದ ನಮ್ದು ಅನುಕಂಪ.
ಬರೇ ರೂಲ್ಸ್ ಆಗ್ಬಿಟ್ಟದ, ಬರೇ ಪೇಪರ್ದೊಳಗೆ ಅನುಕಂಪ ನೋಡ್ತಾ ಇದ್ದೀವಿ. ಆ ಯಾವ ವ್ಯಕ್ತಿ, ಭಾಳ ಸಲ ಹೇಳ್ತೀನಿ, ಒಂದು ಯಾವ ವ್ಯಕ್ತಿ ಅನುಕಂಪದ ಆಧಾರ ಮೇಲೆ ಜಾಬಿಗೆ ಬಂದಿರ್ತಾರೆ ನೋಡ್ರಿ, ಅವನ ಅಂತ ಪರಿಸ್ಥಿತಿ ತಗೊಂಡು ಇನ್ನೊಬ್ರು ಯಾರು ಆಫೀಸಿಗೆ ಬಂದ್ರಂದ್ರು ಬೇಗ ಅವ್ರ ಫೈಲ್ ಕೈದಾಗ ಹಿಡಿಯೋದಿಲ್ಲ. ಅವರು ಅದೇ ಒಂದು ಸ್ಥಿತಿಯಿಂದ ಬಂದಿರ್ತಾರೆ, ಇಷ್ಟು ಹ್ಯಾಂಗ ಬೇಗ ನೆನಪು ಹೋಗ್ತದಂತ ನನಗೂ ಗೊತ್ತಾಗೋದಿಲ್ಲ. ಹಾಗಾಗಿ ನಾವಾಗಿರೋದರ ಜೊತೆಗೆ ನಮ್ಮ ಎದುರಿನವ್ರಿಗೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಅಕ್ಷರಗಳು ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಹಾಗಾಗಿ ನಿಜವಾದ ಅಕ್ಷರಸ್ಥರು ಯಾರು ಅಂದ್ರೆ ನನ್ನ ನೋವು ಯಾವ ರೀತಿ ಇರ್ತದೆ ನೋಡ್ರಿ, ನನ್ನ ಎದುರಿನವ್ರ ನೋವು ಅದೇ ರೀತಿ ಇರ್ತದೆ. ನನಗೆ ನೋವಾದ್ರೆ ಕಣ್ಣೀರು ಬರ್ತದಂದ್ರೆ ಎದುರಿನವ್ರಿಗೆ ಮುತ್ತು ಉದುರ್ತಾವೇನು ವಿಚಾರ ಮಾಡ್ರಿ ನೀವು, ಉದುರೋದಿಲ್ಲ. ಹಾಗಾಗಿ ನನ್ನಂತೆ ಇನ್ನೊಬ್ರಿಗೆ ಯಾರು ಕಾಣೋದಿಲ್ಲ ನೋಡ್ರಿ. ಅವ್ರು ಎಷ್ಟೋ ಅಕ್ಷರಗಳು ತಗೊಲ್ಲಿ, ಅವ್ರು ಎಷ್ಟೇ ಡಿಗ್ರಿ ಮಾಡಲಿ, ಎಷ್ಟೇ ಸರ್ಟಿಫಿಕೇಟ್ ಇರಲಿ, ಅವ್ರು ಎಷ್ಟು ಮನಿ ತುಂಬ ಎಲ್ಲ ಬಂಡಲಿಗೆ ಬಂಡಲಿ ಏನೂ ಮಾಡ್ಯಾರಂದ್ರು ಅದು ಯಾವ ಕೆಲಸಕ್ಕೂ ಸಮೇತ ಬರೋದಿಲ್ಲ. ಹಾಗಾಗಿ ಇವತ್ತು ನಿಮಗೆ ಸ್ಪಷ್ಟ ಮಾಡೋದು ಒಂದೇ, ಈ ಅಕ್ಷರಗಳ ಜೊತೆಗೆ ನಮ್ಮ ಬದುಕಿನ ಅನುಭವ ದೊಡ್ಡದಾಗಿ ಮಾಡಿಕೊಳ್ಳೋಣ, ಮಾನವೀಯ ಮೌಲ್ಯಗಳನ್ನು ಮತ್ತೊಮ್ಮೆ ಜಾಗೃತ ಮಾಡೋಣ. ನಮ್ಮ ಹತ್ರ ಭಾಳ ಮಾನವೀಯ ಮೌಲ್ಯಗಳವ, ಇವತ್ತಿಗೂ ಸಮೇತ ನಾವು ಮಿಡಿಯೋದು ತುಡಿಯೋದು ಅಂತ ಇರ್ತದೆ ನೋಡ್ರಿ ಒಳಗಿಂದು, ಅದು ಇನ್ನೂ ನಮ್ಮ ಹತ್ರ ಇದೆ, ಅದರ ಜಾಗೃತ ಅವಸ್ಥೆಗೆ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಸಮಸ್ಯೆ ನಿಮಗೆ ಹೇಳ್ತೀನಿ ನೋಡ್ರಿ. ಯಾವ ಮನೆಯಲ್ಲಿ 15-20 ವರ್ಷದ ಹಿಂದೆ ನೀವು ಹೋಗ್ರಿ ಬೇಕಾದ್ರೆ ಆ ಮನೆಯಲ್ಲಿ ಏನಾದರೂ ಇಬ್ಬರು ಮಕ್ಕಳು ಹರ ಅಂತ ತಿಳ್ಕೊರಿ. ಆ ಇಬ್ಬರು ಮಗುವಿನಲ್ಲಿ ಒಬ್ಬ ಮಗ ಫುಲ್ ರ್ಯಾಂಕ್, 100% ರ್ಯಾಂಕ್ ತಗೊಳತಾನೆ, ಎಲ್ಲ ಮಾಡ್ಲತಾನೆ, ಇವತ್ತು ಅವ ಎಲ್ಲ ಅನ್ನಂದ್ರು ಫಾರಿನ್ದಾಗನ. ಈ ಯಾವ ಮಗ ದಡ್ಡ ಇದ್ದು ನೋಡ್ರಿ, ಇವ ಏನು ಅಕ್ಷರ ಬರ್ತಿಲ್ಲ, ದಿನ ಬೈಸ್ಕೊಳ್ಳೋದು ಹೊಡ್ಸ್ಕೊಳ್ಳೋದು ಎಲ್ಲ ಮಾಡಿ ಇವತ್ತು ಹೊಲ್ದಾಗ ಕೆಲಸ ಮಾಡತಾನೆ ನೋಡ್ರಿ. ಇವತ್ತು ತಂದೆ ತಾಯಿಗೆ ಯಾರು ಸಾಕ್ಲತ್ತಾರ ಯೋಚನೆ ಮಾಡ್ರಿ, ಯೋಚನೆ ಮಾಡ್ರಿ. ಹಾಗಾಗಿ ಈ ಅಕ್ಷರ ಬಲ್ಲದವರನ್ನ ನೋಡಿ ನಾವು ಹೀಯಾಳಿಸೋದು, ಮಾತಾಡೋದು, ನಿಂದಿಸೋದು, ಚುಚ್ಚು ಮಾತಾಡೋದು ಮಾಡಬೇಡ್ರಿ. ನಿಜವಾದ ಮಾನವೀಯ ಮೌಲ್ಯ ಎಲ್ಲಾದ್ರೂ ಅವ ಅಂದ್ರೆ ಅವ್ರ ಹತ್ರನೇ ಅವ. ಬೇಕಾದ್ರೆ ನೋಡ್ರಿ ನೀವು ಗ್ರೇಟ್ ವ್ಯಕ್ತಿ ಅಂತ ಯಾರು ಮನೆಗೆ ಹೋಗಿರ್ತೀವಿ ನೋಡ್ರಿ, ಅವ್ರ ಹತ್ರ ಟೈಮ್ ತೊಗೊಂಡು ಹೋಗ್ಬೇಕಿರ್ತದೆ, ಟೈಮ್ ಅದ ಇಲ್ಲ ಅಂತ ಕೇಳಿ ಅವ್ರ ಹತ್ರ ಟೈಮ್ ಕೇಳೋ ಜರೂರತ್ತಿಲ್ಲ, ಅವ್ರ ಟೈಮ್ ಆಟೋಮೆಟಿಕ್ ಆಗಿ ನಾವು ಹೋದೇವು ಅಂದ್ರೆ ಅವ್ರ ಟೈಮ್ ಪ್ರಾರಂಭ ಆಗಿರ್ತದೆ, ಅಷ್ಟೊಂದು ನಮ್ಗೆ ಅವ್ರು ರೆಸ್ಪೆಕ್ಟ್ ಮಾಡಿರ್ತಾರೆ. ಹಾಗಾಗಿ ಅಕ್ಷರಗಳ ಜೊತೆಗೆ ಬದುಕನ್ನ ಹೋಲಿಸುವುದು, ಅದಕ್ಕೆ ನನಗೆ ಭಾಳ ಸಲ ಅನಿಸ್ತದೆ. ನಾವು ಓದಿವಿ ಬರ್ದೀವಿ ನೋಡ್ರಿ, ನಮ್ಮ ಸ್ವಾರ್ಥಕ್ಕಾಗಿ ಮಾಡೀವಿ, ಜಗತ್ತಿಗಾಗಿ ಏನು ಅಂತ ದೊಡ್ಡ ಎಹಸಾನ್ ಮಾಡಿಲ್ಲ ಅಂದು ಅನಿಸೋದು. ನಾನು ಈಗ ನಾನು ಓದೀನಿ ಬರ್ದೀನಿ ಎಲ್ಲ ಮಾಡೀನಿ, ನಾನು ಜಾಬ್ ಮಾಡ್ತಾ ಇದ್ದೀನಿ, ಸರ್ಕಾರ ನನಗೆ ಪೇಮೆಂಟ್ ಕೊಡ್ತಾ ಇದೆ, ಮತ್ತು ನನ್ನ ಕರ್ತವ್ಯ ಏನದ ನಾ ಎಲ್ಲಾನು ಮಾಡ್ತಾ ಇದ್ದೀನಿ. ಹಂಗಂತ ನಾನು ನನ್ನ ಮನೆಯವ್ರ ಮೇಲೆ ಅದನ್ನು ಅಹಂಕಾರ ತೋರಿಸ್ತಾ ಇದ್ದೀನಿ ಅಥವಾ ನನ್ನ ಬಂಧು ಬಳಗದ ಮೇಲೆ ನಾನು ಅಹಂಕಾರ ವ್ಯಕ್ತಪಡಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನಾನು ಅಕ್ಷರಸ್ಥಳ ಇಲ್ಲ ಅಂತ ಅರ್ಥ ಆಗಿರ್ತದೆ. ಹಾಗಾಗಿ ಅಕ್ಷರಗಳಿಗೂ ಮತ್ತು ಅನುಭವಕ್ಕೂ ಒಂದಿಷ್ಟು ವ್ಯತ್ಯಾಸ ಇದೆ, ಆ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಅಂತೇಳಿ ಹೇಳ್ತಾ, ಜೊತೆಗೆ ಇವತ್ತು ಹೆತ್ತವರಿಂದ ದೂರ ಹೋಗುವ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ ಅಂದರೆ ಯಾರು ಅಕ್ಷರಸ್ಥರು ಇದ್ದಾರೆ ನೋಡ್ರಿ ಅವರೇ. ನೋಡ್ರಿ ನೀವು ಬೇಕಾದ್ರೆ ಯೋಚನೆ ಮಾಡ್ರಿ, ಇದ್ರ ಬಗ್ಗೆ ಭಾಳ ಎಷ್ಟು ಬೇಕಷ್ಟು ಡಿಸ್ಕಸ್ ಮಾಡೋಣ. ಬೇಕಾದ್ರೆ ಯಾರು ಅಕ್ಷರಸ್ಥರು ಅನ್ಕೊಂಡಿವಿ, ಯಾರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದೀವಿ ಅಂತೇಳಿ ಅನ್ಕೊಂಡಿವಿ ನೋಡ್ರಿ, ಭಾಳ ದೊಡ್ಡ ಪೇಮೆಂಟ್ ಸಿಗ್ತಾ ಇದೆ, ABCD ಅಂತೆಲ್ಲ ಇರ್ತಾವ ನೋಡ್ರಿ ಕ್ಯಾಟಗಿರಿ, ಅದರೊಳಗೆ ಎ ಕ್ಯಾಟಗಿರಿ ಮೇಲೆ ಹರ ಯಾವುದೇ ಅದ್ರ ಮೇಲೆ ಏನೇ ಇರಲಿ, ಅಂಥವ್ರು ಮಾತ್ರ ತಂದೆ ತಾಯಿಯಿಂದ ದೂರೋಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂದ್ರೆ ಅಕ್ಷರ ಏನು ಕಲಿಸ್ತಾ ಇದೆ ನಮ್ಗಂತ, ಅಥವಾ ಅಕ್ಷರದಿಂದ ನಾವು ಏನು ಕಲ್ತೀವಿ. ಹಂಗಂತ ಯಾವ ಪಾಠದೊಳಗೂ ಇಲ್ಲ, ನಿಮ್ಗೆ ಹೇಳ್ತೀನಿ ನಾನು ಟೀಚರ್ ಆಗಿ, ಯಾವುದೇ ಪಾಠ ನಿಮ್ಮ ತಂದೆ ತಾಯಿಗೆ ಮಾಡಬೇಡ್ರಿ, ತಂದೆ ತಾಯಿಗೆ ಕೇರ್ಲೆಸ್ ಮಾಡ್ರಿ ಅಂತ ಎಲ್ಲೂ ಇಲ್ಲ. ಆದರೂ ಸಮೇತ ವ್ಯಕ್ತಿ ಬೆಳೀತಾ ಬೆಳೀತಾ ಅಕ್ಷರ ಜ್ಞಾನ ತಗೋತಾ ತಗೋತಾ ಏನು ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ಮೈಂಡ್ ಓಡಿಸ್ತಾ ಇದ್ದಾನೆ. ವ್ಯತ್ಯಾಸ ಏನಾಗಿದೆ ಅಂದ್ರೆ ನಮ್ದು ಮೂಲವಾಗಿ ನಾವು ಏನು ಕಲ್ತೀವಿ ನೋಡ್ರಿ, ಆ ಕಲ್ತಿರುವಂಥದ್ದನ್ನ ಬಿಟ್ಟು ಹಾಕ್ತಾ ಇದ್ದೀವಿ, ಹೊಸದನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಹೊಸದೇನು ಆ್ಯಡ್ ಮಾಡ್ತಾ ಇದ್ದೀವಿ ನೋಡ್ರಿ, ಅದು ಫುಲ್ ನೆಗೆಟಿವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನೆಗೆಟಿವ್ ಫೋರ್ಸ್ನ ಮಾತ್ರ ಜಾಸ್ತಿ ಆಗಿದೆ. ಅದಕ್ಕಾಗಿ ಸಕಾರಾತ್ಮಕ ಯೋಚನೆಯೊಂದಿಗೆ ಒಂದಿಷ್ಟು ಬದಲಾವಣೆ ಆಗುವಂಥ ಅನಿವಾರ್ಯತೆ ಅಗತ್ಯ ಇಲ್ಲ ಇವತ್ತು. ಅನಿವಾರ್ಯತೆ ಇಲ್ಲಂದ್ರೆ ಒಂದು ದಿವಸ ಹಿಂಗೆ ಕತೆ ಬರಿಬೇಕಾಯ್ತು, ನಾವು ಹಿಂಗೆ ನಮ್ದು ಅವ್ವ ನಮಗೆ ಇಷ್ಟು ಕಾಳಜಿ ಮಾಡ್ತಿಳು, ಅಪ್ಪ ಇಷ್ಟು ನನಗೆ ಕೇರ್ ಮಾಡ್ತಿರು, ನನ್ನ ಅಣ್ಣ ನನಗೆ ರಕ್ಷಾಬಂಧನಕ್ಕೆ ಬರ್ತಿರು, ಮತ್ತೆ ದೀಪಾವಳಿಗೆ ಬರ್ತಿರು ಅಂತ ಕತ್ತಿ ಬರೆಯುವಂಥ ಸಮಯನೂ ಬಹಳ ದೂರ ಇಲ್ಲ, ಒಂದು ವೇಳೆ ನಾವು ಜಾಗೃತ ಆಗಿಲ್ಲ ಅಂತ. ಹಾಗಾಗಿ ಸಂಬಂಧಗಳಿಗೆ ಬೆಲೆ ಕೊಡೋಣ. ಅಕ್ಷರಗಳು ಅಕ್ಷರಗಳ ಲೋಕದೊಳಗೆ ಇರಲಿ, ಆದರೂ ನಾವು ಮಾತ್ರ ಸಾಕ್ಷರರಾಗುವಂಥ ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳ್ತಾ, ಬಹುಶಃ ಸಮಯ ಆಗಿದೆ ಅಂತೇಳಿ ಅಂದ್ಕೊಂಡಿನಿ. ಓಕೆ ಹೇಳ್ತಾ ಪ್ರತಿಯೊಬ್ಬರಿಗೂ ಸಮೇತ ಮತ್ತೊಮ್ಮೆ ಮಗುದೊಮ್ಮೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಅಂಬರೀಷ್ ಬಂದರವಾಡ ತಮ್ಮ ಬಂದರ ಅವರಿಗೂ ಕೂಡ ಶರಣು ಶರಣಾರ್ಥಿ, ಜೊತೆಗೆ ನಮ್ಮ ರವಿ ಹುಗಾರ್ ಅವರಿಗೂ, ಜೊತೆಗೆ ನಮ್ಮದು ಗಬ್ಸಾವಳಿಗೆ ಅಣ್ಣ ಬಂದರ ಅಣ್ಣ ತಮಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮದು ಕೀರ್ತಿಲತಾ ಹೊಸಳ್ಳಿ ಅಕ್ಕ ಬಂದರ ಅಕ್ಕ ತಮಗೂ ಕೂಡ ಶರಣು ಶರಣಾರ್ಥಿ, ಹಾಗೆ ಸುಮತಿ
ಅಕ್ಕನು ಬಂದರೆ ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ದಾವಣಗೆರೆಯಿಂದ. ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ನಮ್ಮದು ಬಸವರಾಜ್ ಪಾಟೀಲ್ ಅಣ್ಣ ಇವತ್ತು ಯಾಕೋ ಕಾಣ್ತಾ ಇಲ್ಲ ಅಂತೇಳಿ ಅನ್ಕೊಂಡಿನಿ, ಏನಾದರೂ ಕೆಲಸ ಇರ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಅನಂತ ಧನ್ಯವಾದಗಳನ್ನು ಹೇಳ್ತಾ, ನಾನು ಪ್ರತಿ ದಿನದ ಒಂದು ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇದು ಮುಗಿದ ಮೇಲೆ ಒಂದ್ಸಲ ಯೋಚನೆ ಮಾಡಬೇಕು ಅಂತ. ಇವತ್ತು ನಾನು ಏನು ಕೇಳ್ತಾ ಇದ್ದೀನಿ ಆ ಕೇಳಿದ್ದನ್ನು ಸ್ವಲ್ಪ ಯೋಚನೆ ಮಾಡೋದು, ಯೋಚನೆ ಮಾಡಿ ನನಗೇನಾದರೂ ಬದಲಾವಣೆ ಮಾಡ್ಕೊಳ್ಳೋದೇನು ಅಂತ. ನಾನು ಮಾಡಿರೋದು, ನಾನು ಪ್ರತಿಯೊಂದು ವಿಡಿಯೋ ಏನು ಮಾಡ್ತೀನಿ ನೋಡ್ರಿ, ಮತ್ತು ಒಂದು ತಾಸು ಎರಡು ತಾಸು ಬಿಟ್ಟು ಲಾಸ್ಟ್ ಮಲಗೋ ಹೊತ್ತಿನ ಒಂದ್ಸಲ ನಾನು ಓಪನ್ ಮಾಡ್ತೀನಿ. ಇವತ್ತು ನಾನು ಏನು ಹೇಳೀನಿ ಇದ್ರ ಜೊತೆಗೆ ನಾನು ಇನ್ನೂ ಏನು ಕನೆಕ್ಟ್ ಮಾಡಬೇಕಿತ್ತು, ಅಥವಾ ಯಾವುದಾದ್ರು ಪಾಯಿಂಟ್ಸ್ ಬಿಟ್ಟಿನೇನು, ಅಥವಾ ಒಂದು ಯಾವುದಾದ್ರು ಜಾಸ್ತಿ ಹೇಳಿನೋ, ಒಂದೊಂದ್ಸಲ ಆಗಿರ್ತದೆ, ಹೇಳೋದನ್ನು ಜಾಸ್ತಿ ಮಾಡಿ ಹೇಳಿರ್ತೀನಿ, ಅಥವಾ ಯಾವ್ದು ಹೇಳಬೇಕಿರ್ತದೆ ಅದು ನನ್ನ ನೆನಪು ಹೋಗಿರ್ತದೆ. ಹಾಗಾಗಿ ಮತ್ತೆ ಮರುದಿವಸ ನಾನು ಏನಾದರೂ ಆ್ಯಡ್ ಮಾಡೋದೇನೋ ಅಂತ ನನ್ನನ್ನು ನಾನೇ ವಿಮರ್ಶೆಯನ್ನು ಮಾಡಿಕೊಂಡು ತಿದ್ದುಪಡಿ ಮಾಡ್ಕೊಳ್ಳೋಕೆ ಯಾವ ರೀತಿ ನಾನು ತಯಾರಾಗಿ ನೋಡ್ರಿ. ಅದೇ ರೀತಿ ನೀವು ಒಂಚೂರು ಏನಾದರೂ ಮಾಡಿದ್ರೆ ನಮ್ದೊಂದು ಭಾಳ ದೊಡ್ಡ ಬಳಗ ಇಡೀ ಕರ್ನಾಟಕದ ತುಂಬ ಕೆಲಸ ಮಾಡ್ಬೋದು ನಾವು, ಇಡೀ ಕರ್ನಾಟಕದ ತುಂಬ ಅಂಥದ್ದೊಂದು ಆಪ್ಷನ್ ಅದ ನೋಡ್ರಿ, ಒಂದು ಅವಕಾಶ ಇವತ್ತು ನಮಗಿದೆ ಅನ್ನುವಂಥ ಒಂದು ಖುಷಿಯ ಮಾತಿನೊಂದಿಗೆ. ಹಾಗೆ ನಮ್ಮ ಸಾವಿತ್ರಿ ವಿಜಯನಗರ ಅಕ್ಕ ಬಂದರ ಅಕ್ಕ ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸುವಂಥ ಸಮಯ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ನಾಳೆ ಸಮಯಕ್ಕೆ ಸರಿಯಾಗಿ ಬರುವಂಥ ಪ್ರಯತ್ನ ಮಾಡ್ತೀನಿ. ಪ್ರತಿ ದಿನಾನೂ ಹೇಳುವಂತೆ ಸದಾ ಕಾಲ ಖುಷಿಯಾಗಿರೋಣ, ನಮ್ಮ ಖುಷಿಯನ್ನು ಕಂಡು ಇನ್ನೊಬ್ರು ಖುಷಿ ಪಡುವಂಗ ಬದುಕೋಣ. ಭಾಳ ಸಲ ಹಿಂಗಾಗಿರ್ತದೆ, ನೀವು ನೋಡ್ರಿ ಬೇಕಾದ್ರೆ ನಮ್ಮ ಖುಷಿ ಇನ್ನೊಬ್ರಿಗೆ ದುಃಖ ಆಗಿರ್ತದೆ, ಯಾಕೆ ಗೊತ್ತಿಲ್ಲ. ನಂಗೆ ಭಾಳ ಸಲ ಹಿಂಗೆ ಅನಿಸ್ತದೆ ನೋಡ್ರಿ, ನಮ್ಮ ಖುಷಿ ನೋಡಿ ಅವ್ರಿಗೆ ಯಾಕೆ ಖುಷಿ ಆಗಲ್ಲ, ಖುಷಿ ಯಾಕೆ ಆಗೋದಿಲ್ಲ. ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅದೇ ಹೇಳಿರುವುದು, ಈ ಜಗತ್ತಿನಲ್ಲಿ ನಾನು ಎಲ್ಲರಿಗೆಲ್ಲಾನು ಕೊಟ್ಟಿನಿ, ಆದ್ರೆ ಎರಡು ವ್ಯತ್ಯಾಸ ಏನಾಗಿದೆ ಅಂದ್ರೆ ಕೆಲವರು ಇನ್ನೊಬ್ರು ಖುಷಿ ನೋಡಿ ದುಃಖ ಪಡ್ತಾ ಇದ್ದಾರೆ, ನಾ ಏನು ಮಾಡಲಿ ಅಂತ. ನಿಜವಾಗ್ಲೂ ಇನ್ನೊಬ್ರು ಖುಷಿ ಆದ್ರು ಅಂದ್ರೆ ನಮಗೆ ದುಃಖ ಆಗ್ತಾ ಇದೆ, ಇದು ಆಗ್ಬಾರ್ದು ಯಾವತ್ತು. ಇದು ಮಾನವೀಯ ಮೌಲ್ಯದ ಲಕ್ಷಣವೇ ಅಲ್ಲ. ಅವ್ರು ಖುಷಿಯಾಗಿದ್ದಾರೆ ಅದಕ್ಕಿಂತ ಖುಷಿ ಮತ್ತೆ ಯಾವುದೂ ಇಲ್ಲ. ಒಂದು ವೇಳೆ ಅವರು ದುಃಖಿ ಆಗಿದ್ದಾರಂತ ನಾನು ಖುಷಿಯಾಗಿದ್ದೀನಿ ಅಂದ್ರೆ ಅದೂ ಮಾನವೀಯ ಮೌಲ್ಯ ಅಲ್ಲ. ಅವ್ರು ದುಃಖಿ ಆದಾಗ ನನಗೆ ಕಣ್ಣೀರು ಬರಬೇಕು, ಅವ್ರಿಗೆ ಖುಷಿ ಆದಾಗ ನನ್ನ ನಗು ಬರಬೇಕು, ಇದು ನಿಜವಾದ ವ್ಯಕ್ತಿತ್ವ ವಿಕಸನ. ಬಿಟ್ಟರೆ ಮತ್ತೆ ಬೇರೆ ಯಾವ ಪದಗಳು ಇದಕ್ಕೆ ಹೋಲೋದಿಲ್ಲ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಎಲ್ಲ ನನ್ನ ಆತ್ಮೀಯ ಬಾಂಧವರಿಗೆ ಅನಂತ ಅನಂತ ಶರಣು ಶರಣಾರ್ಥಿ ಜೊತೆಗೆ ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ನಮಸ್ಕಾರ.